नमस्कार सिटी फाइट विशेष संदर्शन के तमगेल आत्मीय स्वागत इवत नी 17ने वार्ड अभ्यर्थी समाज सेवकर बहुश अनेक संघ संस्थे तमदे चाप मूड के टी बेबी मैथ्यू नं जो कूड़ा कार्यक्रम के विशेषवा स्वागत को बेबी मैथ्यू सर तम कार्यक्रम के स्वागत बहुश तम पर्चय मोड़ो अप्रस्तुत अंत अन्स्ता है सुमार मूर बारी ताव चुनाव सीरदे बारी ताव चुनाव मूरने बारी चुनाव स्पर्धन आरंभली इंदिरा नगर दी ताव चुनाव के नित जयशील तमदे केस जो भाला विशेष अंतर ताव पक्षेतर अभ्यर्थी याद पक्ष मुखवाड़ हाँ ताव पक्ष के बरली चुनाव के नीति आरंभदी कूड़ा सततवा बारी कूड़ा ताव पक्षेतर अभ्यर्थी गुर्तिसिकोंडिद्दु याव याव संघ संस्थेयल्लि ताव केलसवन्न माडिदीरा अंत याके तम्मन्न परिचय माड्कोळ्ळोदु अप्रस्तुत बहळष्टु संघ संस्थेयल्लि तम्मदे आद सेवेयन्नु माडि अदरल्लू स्कौट्स अंड गैड्स बग्गे माताड्लिक्के इल्ल सुदीर्घवागि 9 वर्षगळ काल ताव सेवेयन्नु सल्लिसिदंतवरु याव याव संस्थेयल्लि ताव केलसवन्न माडिदिरि अंत नमस्कार नानु मोदलिंद ಸಣ್ಣ ಪ್ರಾಯದಲ್ಲೇ ನಾನು ಹೊಸಕೇರಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನು ತದನಂತರ ಒಂದು 32 ವರ್ಷಗಳಿಂದ ನಾನು ಸಂತ ಜೋಸೆಫ್ರ ಕಾನ್ವೆಂಟ್ನ ಬಳಿ ಬಂದು ವಾಸವಾಗಿದ್ದೇನೆ ನಾನು ವೃತ್ತಿಯಲ್ಲಿ 1ನೇ ದರ್ಜೆ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್ಕಾರದ ಹಲವಾರು ಕೆಲಸಗಳನ್ನು ಮಾಡಿ ಉತ್ತಮ ಹೆಸರನ್ನು ಉಳಿಸಿಕೊಂಡಿದ್ದೇನೆ ಈಗ ಒಂದು 6-7 ವರ್ಷಗಳಿಂದ ಯಾವುದೇ ಕೆಲಸಗಳನ್ನು ನಾನು ಮಾಡ್ತಾ ಇಲ್ಲ ಸ್ವಲ್ಪ ಖಾಸಗಿ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಷ್ಟೇ ಆದರೆ ನನ್ನ ಮೊದಲಿನಿಂದಲೇ ನಾನು ತುಂಬಾ ಕಷ್ಟದಲ್ಲಿ ಬೆಳೆದು ಬಂದದ್ರಿಂದ ಪಾಪದವರ ಮೇಲೆ ನನಗೆ ತುಂಬಾ ಕನಿಕರ ಏಕೆಂದರೆ ನನ್ನ ಸಣ್ಣ ಪ್ರಾಯದಲ್ಲೇ ನನ್ನ ತಂದೆ ತಾಯಿ ಕಳ್ಕೊಂಡಿದ್ದೆ ಅದರಿಂದ ಬಡವರ ಮೇಲೆ ಕಳಕಳಿ ಇಟ್ಟು ನಾನು ಹೆಚ್ಚು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡೆ ಹಾಗೆ ಸಣ್ಣದಿರುವಾಗಲೇ ಬಡವರನ್ನ ಓದಿಸುವಂತ ಕೆಲಸಗಳು ಬಡವರ ಮದುವೆಯನ್ನು ಮಾಡಿಸಿಕೊಡುವಂತದ್ದು ಹಾಗೆ ತುಂಬಾ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೆ ಇತ್ತೀಚೆಗೆ ಮಡಿಕೇರಿ ಬಂದು ನಾನು ನೆಲೆನಿತ್ತೆ ಮಡಿಕೇರಿಯಲ್ಲಿ ನನಗೆ ಒಳ್ಳೆ ಅವಕಾಶಗಳು ಸಿಕ್ತು ಮೊದಲನೇದಾಗಿ ನಾನು ಇದರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಗರಸಭೆಯಲ್ಲಿ ಸಾಮಾನ್ಯ ಒಂದು ಜನರ ಸೇವೆಗೆ ಬಂದದ್ದು ಫಸ್ಟ್ ಮೊದಲು ಇದ್ದೆ ಆದರೆ ಒಂದು ನಗರಸಭೆಯಲ್ಲಿ ನಾನು ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ಬಾರಿಯಲ್ಲ ಅಂದ್ರೆ ಮೊದಲನೇ ಬಾರಿಯಲ್ಲಿ ಇಂದ್ರಾನಗರದಲ್ಲಿ ನಿಂತೆ ಅಲ್ಲಿ ನನಗೆ ಒಳ್ಳೆ ಓಟುಗಳನ್ನು ಕೊಟ್ಟು ಜನರು ಅಲ್ಲಿ ಏಕೆಂದ್ರೆ ಅಲ್ಲಿ ಬಡವರೇ ಇದ್ದರು ಅವರು ನನಗೆ ಉತ್ತಮವಾದಂತಹ ಮತವನ್ನು ನೀಡಿ ನನ್ನ ಜಯಶೀಲರಾಗಿ ಮಾಡಿದರು ಆ ಒಂದು ಕಡೆ ನಾನು ತುಂಬಾ ಕೆಲಸಗಳನ್ನು ಮಾಡಿದೆ ನನಗೆ ಆತ್ಮತೃಪ್ತಿ ಆಗುವಷ್ಟು ಕೆಲಸಗಳನ್ನು ಮಾಡಿದೆ ಇಂದ್ರಾನಗರ ಬಡವ ಇಂದ್ರಾನಗರ ಮತ್ತು ಚಾಮುಂಡೇಶ್ವರಿ ನಗರದಲ್ಲಿ ಯಾಕೆಂದ್ರೆ ಅದೊಂದು ದೀಪದ ಕೆಳಗೆ ಕತ್ತಲೆ ಇದ್ದಂಗೆ ಇತ್ತು ಅಲ್ಲಿ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಎಲ್ಲಾ ತರದಲ್ಲೂ ಅದೊಂದು ಕುಗ್ರಾಮವಾದ ಟೈಪ್ನಲ್ಲಿ ಆಗ ನನಗೆ ಅಲ್ಲಿ ಕೆಲಸ ಮಾಡೋ ಹುರುಪು ಸಿಕ್ತು ಯಾಕೆಂದ್ರೆ ಆ ಬಡವರು ಬಂದು ಕೇಳೋಂಗೇ ಇಲ್ಲ ಆ ಟೈಪ್ ಇತ್ತು ಆದರೂ ನಾನು ಅಲ್ಲಿ ಕೆಲಸವನ್ನ ಮಾಡಿದೆ ಪ್ರತಿ ಮನೆ ಮನೆಗೆ ರಸ್ತೆಗಳನ್ನು ಮಾಡಿಕೊಡುವಂತ ರೀತಿಯಲ್ಲಿ ರಸ್ತೆಗಳನ್ನು ಮಾಡಿಕೊಟ್ಟಿದ್ದೇನೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಅದರೊಟ್ಟಿಗೆ ಸೋಲಾರ್ ದೀಪಗಳನ್ನು ಇಡೀ ನಾವು ಮಂಗಳೂರು ಕಡೆ ರೋಡಿಂದ ಬರುವಾಗ ಆ ಬೆಟ್ಟವೇ ತಳತಳಿಸುವಂತಿತ್ತು ಸೋಲಾರ್ ದೀಪಗಳು 160-170 ದೀಪಗಳು ಉಳಿತಾ ಇತ್ತು ಸೋಲಾರ್ ದೀಪಗಳು ಅದೇ ರೀತಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು ರಸ್ತೆನೇ ಇರದ ಭಾಗದಲ್ಲಿ ಪರ್ಮನೆಂಟ್ ಆದಂತಹ ಕಾಂಕ್ರೀಟ್ ರಸ್ತೆಗಳನ್ನು ಎಲ್ಲ ಮಾಡಿಸಿದ್ವಿ ಎಲ್ಲ ಶಾಸಕರ ಮತ್ತು ಸರ್ಕಾರದ ಸಹಕಾರದೊಂದಿಗೆ ನಗರಸಭೆಯ ಅನುದಾನದೊಂದಿಗೆ ಎಲ್ಲವನ್ನು ಅವರ ಸಹಕಾರದೊಂದಿಗೆ ಮಾಡಿದ್ವಿ ನನಗೆ ಪಿ ಡಿ ಪನಪ್ಪನವರು ತುಂಬ ಸಹಕಾರವನ್ನು ಕೊಟ್ಟರು ಅವರು ಆಗ ಅಧ್ಯಕ್ಷರಾಗಿದ್ದರು ಅವರ ಟೈಮ್ನಲ್ಲಿ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಬಡವರ ಒಂದು ನೋವಿಗೆ ಸ್ಪಂದನೆಯನ್ನು ಮಾಡಿದೆ ನನ್ನ ಜೀವನದಲ್ಲಿ ಸಾರ್ಥಕವಾದಂಥ ಕೆಲಸವನ್ನು ನಾನಲ್ಲಿ ಮಾಡಿದ್ದೇನೆ ಅದಾದ ನಂತರ ನಾನು ಪುನಃ ಒಂದು ಸಲ ಇದರಲ್ಲಿ ಕಳೆದ ಬಾರಿಯಲ್ಲಿ ನಾನು ಮಲ್ಲಿಕಾರ್ಜುನ ನಗರ ಆ ಭಾಗದಲ್ಲಿ ನಿಂತೆ ಅಲ್ಲಿಯೂ ನಾನು ಅಲ್ಲಿ ಆಯ್ಕೆ ಮಾಡಿದೆ ಯಾಕೆಂದರೆ ಅಲ್ಲಿಯೂ ತುಂಬ ಬಡವರಿದ್ದರು ಅವರಿಗೇನಾದರೂ ನಗರದನ್ನೇ ಸೇಮ್ ಇನ್ನೊಂದು ಭಾಗ ಅಂದರೆ ಬಡವರಿದ್ದರು ಅವರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತೇಳಿ ನನ್ನದೊಂದು ಪಾಲಿಸಿ ಇದೆ ನಾನು ಒಂದು ಬಡವನಿಗೆ ಬೇಕಾದ್ರೆ 1 ರೂಪಾಯಿಯನ್ನು ಹೇಗೆ ಬೇಕಾದ್ರೂ ಕೊಡ್ತೇನೆ ಅವರ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ ಆದರೆ ಮತದಾನಕ್ಕೆ ಹಣವನ್ನು ಕೊಡುವುದಿಲ್ಲ ಮತದಾನಕ್ಕೆ ಹಣ ಕೊಡುವುದು ದೇಶದ್ರೋಹ ಯಾಕೆಂದರೆ ಎರಡು ದಾನ ಒಂದು ರಕ್ತದಾನ ಅದು ರಕ್ತದಾನ ಏನು ಅಂತ ಹೇಳಿದ್ರೆ ಜೀವವನ್ನು ಉಳಿಸುತ್ತೆ ಆದರೆ ಒಂದು ಮತದಾನ ದೇಶವನ್ನೇ ಅಭಿವೃದ್ಧಿಪಡಿಸುತ್ತದೆ ಹಾಗೆ ಮನುಷ್ಯನ ಸರ್ವತೋಮುಖ ಅಲ್ಲ ಅವನ ಒಂದು ಹಕ್ಕು ಸಂವಿಧಾನಬದ್ಧವಾದಂಥ ಹಕ್ಕಾಗಿದೆ ಮತ ಅದಕ್ಕೆ ಹಣ ಕೊಟ್ಟು ನಾನು ಪರ್ಚೇಸ್ ಮಾಡಲಿಲ್ಲ ಆದ್ದರಿಂದ ಅಲ್ಲಿ ನಾನು ಸೋಲ್ಬೇಕಾಯಿತು ಆದರೆ ನನಗೆ ಆ ಸೋಲು ತಾವು ಯಾಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಬಂದ್ರಿ ಅಂತ ಇಲ್ಲ ನಾನು ಯಾಕೆಂದು ಕೇಳ್ತಾ ಇದ್ದೇನೆ ಅಂತ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಾರಣ ನಾವು ನೋಡ್ತಾ ಇದ್ರೆ ಗೆಲುವು ತಕ್ಷಣ ಅವರು ಯಾವುದಾದ್ರು ಒಂದು ಪಕ್ಷದ ಮುಖವಾಡನ ಹಾಕ್ಕೊಂಡು
ಬರುವಂಥದ್ದು ಸಾಮಾನ್ಯ ಕಡತೆ. ಆದರೆ ನೀವು 5 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೂತರು ಕೂಡ ಪಕ್ಷೇತರ ಅಭ್ಯರ್ಥಿ ಅಂತಲೇ ಗುರುತಿಸ್ಕೊಂಡು ಬಂದವರು, ಯಾವುದೇ ಪಕ್ಷದ ಮುಖವಾಡನ ಹಾಕೊಂಡು ಬರಲಿಲ್ಲ. ಯಾಕೆ ಅಂತ ಅಂದರೆ ಮೇಡಮ್, ನನಗೆ ಯಾವುದೇ ಪಕ್ಷಕ್ಕೋದ್ರೂ ನನ್ನ ಪಕ್ಷದ ಮುಖಂಡರುಗಳು, ಉದಾಹರಣೆಗೆ ನಮ್ಮ ಶಾಸಕರುಗಳು, ಇಬ್ಬರು ಶಾಸಕರು ನಾವು ಹೋದ ಕೂಡಲೇ ನನ್ನ ಕೆಲಸವನ್ನು ಬಹಳ ಪ್ರೀತಿಪೂರ್ವಕವಾಗಿ ಮಾಡಿಕೊಡ್ತಾರೆ. ಬೇರೆ ಪಕ್ಷದ ಮುಖಂಡರುಗಳಾದರೂ ಸರಿ, ಜನನಾಯಕರ ಯಾರೇ ಇರಲಿ ಅಥವಾ ನನಗೆ ಯಾವುದೇ ಕಚೇರಿಗಳಲ್ಲಾಗಲಿ, ನನ್ನ ಕೆಲಸವನ್ನು ಅವರು ಬಹಳ ಪ್ರೀತಿಪೂರ್ವಕವಾಗಿ ಮಾಡಿಕೊಡ್ತಾ ಇದ್ದರು. ಅದು ನನ್ನ ಒಂದು ಗಳಿಗೆ. ಮತ್ತು ನನಗೆ ಅಧಿಕಾರದ ಆಸೆ ಇಲ್ಲ, ನನಗೆ ಜನಸೇವೆ ಬೇಕು. ಯಾಕೆಂದರೆ ನಾನು ಒಂದು ಪಕ್ಷಕ್ಕೆ ಹೋದರೆ ನಾನು ಅವರ ಹೈಕಮಾಂಡ್ ಆಗಿದ್ದರಿಂದ ನಾನು ಇರಬೇಕಾಗತ್ತೆ. ಇದು ನನ್ನ ಸೇವೆ ಮಾಡಲಿಕ್ಕೆ ನಾನು ಸ್ವತಂತ್ರವಾಗಿರಬೇಕು ಅಂತೇಳೋ ಉದ್ದೇಶಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿ ಆಗಿದ್ದೇನೆ. ಇವತ್ತು ನನಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲೂ ಬೇಕಾದರೂ ಟಿಕೆಟ್ ಕೊಡ್ತಾರೆ, ಅವರು ನನ್ನ ಇದು ಮಾಡ್ತಾರೆ. ಆದರೆ ನಾನು ಮುಖ್ಯವಾಗಿ ನನ್ನ ಉದ್ದೇಶ ಪಕ್ಷಕ್ಕೆ ಹೋಗಿ ಕೆಲಸ ಮಾಡೋದಕ್ಕಿಂತ ಸ್ವತಂತ್ರವಾಗಿ, ಸೋಲು ನನಗೆ ಗೆಲುವಾದರೆ ಜನಕ್ಕೆ ಅಷ್ಟೇ, ಜನರ ಸೇವೆ ಮಾಡಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಈಗ 17ನೇ ವಾರ್ಡ್ ಬಂತು. 17ನೇ ವಾರ್ಡ್ ನನ್ನ ಮನೆ ಪಕ್ಕದ ವಾರ್ಡ್, ಮನೆ ಏರಿಯಾನೇ. ಆದ್ದರಿಂದ 17ನೇ ವಾರ್ಡ್ ತುಂಬ ಉತ್ತಮವಾದಂಥ ಒಂದು, ನಗರಸಭೆಯಲ್ಲಿ ನಾನು ನೋಡಿದ್ರಲ್ಲಿ ಅತ್ಯುತ್ತಮವಾದಂಥ ಒಂದು ಸ್ಥಳವಾಗಿದೆ. ಓಕೆ. ಏಕೆಂದರೆ 17ನೇ ವಾರ್ಡ್ನಲ್ಲಿ ಮೊದಲನೇದಾಗಿ SP ಆಫೀಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇದೆ. ಓಕೆ. ಎರಡನೇದು ಮಿನಿ ವಿಧಾನಸೌಧ ಹೊಸದಾಗಿ ಬರುವಂಥದ್ದು ಅಲ್ಲೇ ಇದೆ. ಸಾಯಿ ಕ್ರೀಡಾಂಗಣ ಅಲ್ಲೇ ಇದೆ. ಹೊಸ ಬಸ್ ಸ್ಟ್ಯಾಂಡ್ ಅಲ್ಲೇ ಬರ್ತಾ ಇದೆ. ಕಾವೇರಿ ಹಾಲ್ ಅಲ್ಲೇ ಬರ್ತಾ ಇದೆ. ಈ ಕಡೆ ಬಂದರೆ 100-120 ವರ್ಷದ ಹಳೆಯದಾದಂಥ ಸಂತ ಜೋಸೆಫರ ಕಾನ್ವೆಂಟ್ ಒಂದು ವಿದ್ಯಾಸಂಸ್ಥೆ ಅಲ್ಲೇ ಇದೆ. ಹೀಗೆ ಅಲ್ಲಿ ಹೊಸದಾಗಿ PWD ಆಫೀಸ್ ಒಂದು ಹೊಸದಾಗಿ ಬಂದಿದ್ರು ಕೈಲು ಹಾಕಿ. ಅಲ್ಲಿ ಬೇಕಾದಷ್ಟು ಸರ್ಕಾರಿ ನೌಕರರು ವಾಸ ಮಾಡ್ತಾ ಇದ್ದಾರೆ. ಹೀಗೆ ಅಲ್ಲಿ ಮೂಲಭೂತ ಸೌಕರ್ಯಗಳ ತೊಂದರೆಗಳಿದೆ. ಓಕೆ. ಅಲ್ಲಿ ಮುಖ್ಯವಾದಂಥದ್ದು ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ. ಮೂಲಭೂತ ಸೌಕರ್ಯ ಏನು ಅಂದರೆ ನೀರಿನ ತೊಂದರೆ ಇದೆ, ಅಲ್ಲಿ ಚರಂಡಿ ನೀರು ವ್ಯವಸ್ಥೆಗಳಿಲ್ಲ, ರಸ್ತೆಗಳು ಸರಿಯಾಗಿಲ್ಲ, ಹಾಗೆ ಅಲ್ಲಿ ಒಂದು ಪಾರ್ಕ್ನ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ನನ್ನದು ಏನಂದರೆ ಪರಿಸರದ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತೇನೆ. ಆ ಪರಿಸರದ ಒಂದು ಕಾಳಜಿಯನ್ನು ಇಟ್ಟುಕೊಂಡಿದ್ದೇನೆ. ಒಂದು ನಮ್ಮ ನಗರ ಸ್ವಚ್ಛ ನಗರ ಆಗಬೇಕು, ಸುಂದರ ನಗರವಾಗಬೇಕು, ಹಸಿರು ನಗರವಾಗಬೇಕು. ಅಂದರೆ ಪ್ರವಾಸೋದ್ಯಮದಿಂದ ಕೂಡಿದಂಥ ನಗರವಾಗಿರೋದರಿಂದ ಇದು ಕಂಗೊಳಿಸುವಂಥ ಉತ್ತಮ ನಗರವಾಗಬೇಕು ಅಂತೇಳುವಂಥದ್ದು ನಂದು. ಆದ್ದರಿಂದ ಈ ವಾರ್ಡ್ನಲ್ಲಿ ನಾನು ನೋಡಿದ್ದೇನೆ, 17ನೇ ವಾರ್ಡ್ನಲ್ಲಿ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಹೆಚ್ಚು ಜನ ಅಲ್ಲಿದ್ದಾರೆ. ನನಗೆ ಅದು ತುಂಬ ಸಂತೋಷ. ಒಂದು ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ, ಈ 17ನೇ ವಾರ್ಡ್ನಲ್ಲಿ ಇದ್ದಾರೆ ಯಾರಿದ್ದಾರೆ ಅವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿನೇ ನಾನು ನಗರಸಭೆಯಲ್ಲಿ ಗೆದ್ದು ಬಂದರೆ ಅದರ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಅವರವರ ಅಭಿಪ್ರಾಯಗಳನ್ನು ತಗೊಂಡೇ ನಾನು ಆ ವಾರ್ಡ್ನಲ್ಲಿ ಕೆಲಸವನ್ನು ಮಾಡ್ತೇನೆ. ಅದು ನನ್ನ ಮುಖ್ಯ ಉದ್ದೇಶ. ಈ ಬಾರಿ ಬಹಳಷ್ಟು ಘಟೋನ್ಘಟಿಗಳು ಸ್ಪರ್ಧೆಯಲ್ಲಿ ಬಯಸಿದ್ದಾರೆ. ನಿಮ್ಮ ವಾರ್ಡಲ್ಲಿ ಕೂಡ ಬಹಳಷ್ಟು ಪೈಪೋಟಿ ಇದೆ. ಪೈಪೋಟಿಗಳಲ್ಲಿ ಹೌದು ಪೈಪೋಟಿ ಇದೆ. ಯಾವ ರೀತಿ ಅದನ್ನ ಎದುರಿಸ್ಕೊಂಡು ಬರ್ತೀರಾ ಅಂತ? ಇಲ್ಲ, ನಾನು ಯಾರು, ನಾವು ಕೂಡ ಸ್ಥಳೀಯರೇ. ನಾನು ಯಾರು, ಅಲ್ಲಿದ್ದ ಕೆಲವರು ಕೂಡ ಸ್ಥಳೀಯರೇ. ಹೌದು. ಯಾವ ರೀತಿ ನೀವು ಅದನ್ನ? ಅಲ್ಲ, ನನ್ನ ಉದ್ದೇಶ ಏನಂದ್ರೆ ನನಗೆ ಇದೊಂದು ಕೊನೆಯ ಚಾನ್ಸ್. ನನಗೆ ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಸೆಟ್ಲ್ ಆಗಿದ್ದಾರೆ, ನಾನು ಇದೊಂದು ಕೊನೆಯ ಚಾನ್ಸ್. ನನಗೆ ಒಂದು ಸಾರ್ವಜನಿಕ ಸೇವೆ, ಜನರಿಗಾಗಿ ಏನಾದರೂ ಒಂದು ಸೇವೆ ಮಾಡಬೇಕು ಎಂಬ ಹಂಬಲ, ಅದನ್ನು ಜನರ ಮುಖಾಂತರ ಮಾಡಬೇಕು ಎಂಬ ಒಂದು ಅಭಿಪ್ರಾಯ. ಓಕೆ. ತಾವು ತಣಲ್ ಸೇವಾ ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀರಾ? ಆದರೆ ಅಲ್ಲ, ಇದೊಂದು ನಾನು ಹೇಳ್ತೇನೆ ಮೇಡಮ್, ಈ ಜನರಿಂದ ಜನರ ಸೇವೆ ಆಗಬೇಕು. ಜನರಿಂದ ಜನರಿಗಾಗಿ, ಜನರಿಂದ ಜನರಿಗಾಗಿ, ಅದು ನನ್ನ ಉದ್ದೇಶ. ಅಲ್ಲಿ ಜನರಿಂದ ಅಲ್ಲ ಜನರಿಗೆ ಕೆಲಸ ಆಗಬೇಕು. ನೀವೊಂದು ಮಾತು ಹೇಳಿದ್ರಿ, ನಾನು ಮತದಾನಕ್ಕೆ ಹಣವನ್ನು ಕೊಡಲ್ಲ ಅಂತ. ಕೊಡದೇ ಇಲ್ಲ. ಜನಬಲ, ಹಣಬಲ, ತೋಳ್ಬಲ, ಜಾತಿ ಬಲ, ಇದೆಲ್ಲವೂ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವು, ನಾನು ಯಾವುದೇ ಕಾರಣಕ್ಕೂ ಮತದಾನಕ್ಕೆ ನಾನು ಹಣವನ್ನು ಕೊಡಲ್ಲ, ನನ್ನ ವರ್ಚಸ್ ಮೇಲೆ ನಾನು ಗೆಲ್ತೇನೆ ಅಂತೇಳುವಂಥ ದೃಢ ವಿಶ್ವಾಸ ಮತ್ತು ನಂಬಿಕೆಯನ್ನು ತಾವು ಇಟ್ಕೊಂಡು ಬಂದಿದ್ದೀರಾ, ಅದು ವರ್ಕೌಟ್ ಆಗುತ್ತಾ ಸರ್? ಖಂಡಿತ ಖಂಡಿತ. ಯಾಕೆಂದರೆ ಇಂದಿನ ಕಾಲದಲ್ಲಿ ಜನ ಅವರ ಹಕ್ಕನ್ನು ತಿಳ್ಕೊಂಡೇ ಆದರೆ, ಅವರಿಗೆ ಮೂಲಭೂತವಾದಂಥ ಹಕ್ಕು ಇರೋದರಲ್ಲಿ ಒಬ್ಬ ಮನುಷ್ಯನಿಗೆ ಪ್ರಮುಖವಾದ ಹಕ್ಕಂದರೆ ಮೂಲಭೂತವಾಗಿರುವಂಥದ್ದು ಮತದಾನದ ಹಕ್ಕು. ಆ ಮತದಾನದ ಹಕ್ಕು ಅಂತ ಹೇಳುವಂಥದ್ದನ್ನು ಯಾರಿಗೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ಚಿಲ್ಲಿ ಕಾಸು ಕೊಟ್ಟು ಅವರನ್ನು ತಗೊಳ್ಳುವಂಥದ್ದು ಅದು ದೇಶದ್ರೋಹವಾಗಿದೆ. ಅದು ನನ್ನ ಮೂಲ ಒಂದು ತತ್ವವಾಗಿದೆ. ಅದರಿಂದ ನಾನು ಮೊದಲಿನಿಂದ ಇಂದಿನವರೆಗೆ ನಾನು ಯಾರಿಗೂ ಹಣವನ್ನು ಕೊಡಲ್ಲ. ಮತ್ತು ತೋಳ್ಬಲ ನನ್ನಲ್ಲಿ ಇಲ್ಲ. ನಾನು ಯಾಕೆಂದರೆ ನಾನಂಥ ಯಾವುದೇ ಒಂದು ತೋಳ್ಬಲ ಜನಸಂಖ್ಯೆಯನ್ನು ನಾನು ಇಟ್ಟುಕೊಳ್ಳಿಲ್ಲ. ನಾನೊಂದು ಹಂಬಲ್ ಇದೆ ಅಷ್ಟೇ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಆದರೆ ಅವರಿಗೋಸ್ಕರ ಕೆಲಸ ಮಾಡ್ತೇನೆ. ಗೆದ್ದರೆ ಜನರಿಗಾಗಿ ತೋರಿಸಿದ್ದೀರಾ ಇಂದಿರಾ ನಗರದಲ್ಲಿ? ಅಲ್ಲ, ಇಂದಿರಾ ನಗರದಲ್ಲಿ ಕೆಲಸ ಮಾಡಿ
ನಿಮಗೆ ಅಲ್ಲಿ ಯಾವ ಯಾರನ್ನು ಪರಿಚಯ ಇರಲಿಲ್ಲ. ವಿಜಯನಗರ ಚಾಮುಂಡೇಶ್ವರಿ ಆರಂಭದಲ್ಲಿ ಚುನಾವಣೆ ನಿಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಯಾರೂ ಕೂಡ ಪರಿಚಯ ಇರಲಿಲ್ಲ. ಅರೆ ನೀವು ಕೆಲಸ ಮಾಡ್ತೀರಾ ಅಂತ ಮಾಡುವಂತ ವ್ಯಕ್ತಿ ಅಂತೇಳಿ ತಮ್ಮನ್ನ ಮೇಲೆ ಭರವಸೆ ಇಟ್ಟು ವಿಶ್ವಾಸವಿಟ್ಟು ನಗರಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ರು. 5 ವರ್ಷಗಳ ಕಾಲ ನೆನಪಲ್ಲಿ ಉಳಿಯುವಂತ ಕೆಲಸನ ತಾವು ಏನು ಮಾಡಿದ್ರಿ ವಿಜಯನಗರ ಚಾಮುಂಡೇಶ್ವರಿ? ಅಲ್ಲಿ ಜನಪರವಾದಂತ ಕೆಲಸ ಅಂದ್ರೆ ಮೇಡಂ, ನಾನು ನಗರಸಭೆಯಲ್ಲಿ ಹಲವಾರು ಉತ್ತಮ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟು ಅವರ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ನನಗೆ ಆ ಟೈಮ್ನಲ್ಲಿ ಇಂದ್ರನಗರದಲ್ಲಿ ಕುಗ್ರಾಮವಾಗಿದ್ದಂತ ನಗರವನ್ನು ಒಂದು ಉತ್ತಮ ಸ್ಟೇಜ್ಗೆ ತರುವಲ್ಲಿ ಒಂದು ಸಫಲವಾಗಿದ್ದೇನೆ. ಅಲ್ಲಿನ ಜನ ಮೆಚ್ಚುಗೆಯನ್ನು ಇವತ್ತು ಪಡ್ಕೊಂಡಿದ್ದೇನೆ. ಇವತ್ತು ಜನ ನನ್ನೊಡನೆ ಯಾವಾಗಲೂ ಅದನ್ನೇ, ನೀವು ನಮ್ಮ ಏರಿಯಾಕ್ಕೆ ಬನ್ನಿ ಸರ್, ಬನ್ನಿ ಅಂತ ಹೇಳುವಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಜನರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ, ನನ್ನ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ಉತ್ತಮವಾದಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಿದ್ದೇನೆ. ತಮ್ಮ ಅವಧಿಯಲ್ಲಿ ಅಂತೇಳಿ ತಾವು ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿ ಆ ಅವಧಿಯಲ್ಲಿ ಪಿ ಡಿ ಪೊನ್ನಪ್ಪನವರು ಅಧ್ಯಕ್ಷರಾಗಿ, ಹೌದು, ಆ ಸಂದರ್ಭದಲ್ಲಿ ತಾವೆಲ್ಲರೂ ಒಂದು ಒಂದು ಒಳ್ಳೆ ದೃಷ್ಟಿಕೋನದಿಂದ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಪ್ರಥಮ ಬಹುಶಃ ಯಶಸ್ವಿಯನ್ನು ಕೂಡ ಸಾಧಿಸಿದ್ರು. ತದ ನಂತರ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಹೌದು, ಯಾಕದ? ನಾವು ಆದಷ್ಟು ಅದೇ ಅಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೇವೆ, ಬೇಕಾದಷ್ಟು ಅವೇರ್ನೆಸ್. ನಂತರ ಬಂದದ್ದು, ನಂತರ ಬಂದಿದ್ದು ಯಾರು ಅಂತೇಳಿ ಕಾವೇರಮ್ಮ ಸೋಮಣ್ಣ ಬಂದ್ರ ಅಧ್ಯಕ್ಷರಾಗಿ, ಅದು ಹೇಳುವಷ್ಟು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿಲ್ಲ. ನಿಮ್ಮ ಅವಧಿಯಲ್ಲಿ ಏನಿತ್ತು, ಪಿ ಡಿ ಪೊನ್ನಪ್ಪನ ಇರೋದು ಅವರೆಲ್ಲರನ್ನ ಕರ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕೂಡ ಅವಿಶ್ವಾಸಕ್ಕೆ ಆಸ್ಪದ ಕೊಡ್ಲಿಲ್ಲ, ಮತ್ತೆ ಯಾರು ಕೂಡ ಅವರ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇರಲಿಲ್ಲ. ಎಲ್ಲರನ್ನ ಸಮವಾಗಿ ಕಾಣ್ತಾ ಇದ್ರು, ಕ್ಷೇತ್ರ ಅಭ್ಯರ್ಥಿ ಇರಬಹುದು, ಯಾವುದೇ ಪಕ್ಷದ ಮುಖವಾಡ ಹಾಕಿಕೊಂಡ್ರು ಕೂಡ ಎಲ್ಲರನ್ನ ಸರಿಯಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಆ ದಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರನ ಕೈಕೊಂಡ್ರಿ. ಅರೆ, ತದನಂತರ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಎಡಿಗೆ ಬಿಟ್ರು ಅಂತ ಅನಿಸ್ಲಿಲ್ಲ ನಿಮಗೆ? ನಿಜವಾಗ್ಲೂ ಅದಕ್ಕಾಗಿ ನಾನು ಇದಕ್ಕೆ ನೆತ್ತಿ ಇಳಿದಿದ್ದೇನೆ ಇವತ್ತು. ಯಾಕೆಂದ್ರೆ ನಾವು ಇದ್ದ ಅವಧಿ ಕಳೆದ ಮೇಲೆ 7 ವರ್ಷ ಇವತ್ತಾಯ್ತು. ಮಡಿಕೇರಿ ವ್ಯವಸ್ಥೆ ಏನಾಗುತ್ತದೆ ಅಂತ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇದನ್ನು ನಾನು ಯಾರಿಗೆ ಹೇಳಬೇಕು ಅಂತಿಲ್ಲ, ಎಲ್ಲ ಜನರ ಮನಸ್ಸಿನಲ್ಲಿ ನೋವಿದೆ. ಎಲ್ಲರೂ ಈ ತರದ ಒಂದು ನಗರಸಭೆ ನಮಗೆ ಬೇಕಿತ್ತು ಅಂತ ಹೇಳುವಂತ ರೀತಿಯಲ್ಲಿ ಇತ್ತು. ತಮ್ಮ ಅವಧಿಯಲ್ಲಿ, ಅದರ ಜೊತೆಗೆ ಪೂರಕವಾಗಿ, ತಮ್ಮ ಅವಧಿಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಒಂದು ದೊಡ್ಡವಾದ ಒಂದು ಕಲ್ಪನೆಗಳಿತ್ತು. ಹೌದು, ಬೂಟ್ ಮಾದರಿ ಆಗ್ಬೇಕು. ತಾವೆಲ್ಲ ಸೇರಿ ಕೇರಳಕ್ಕೆಲ್ಲ ಹೋಗಿ ಅಲ್ಲೆಲ್ಲ ವೀಕ್ಷಣೆ ಮಾಡಿ ಬಂದಂತವರು. ಹೌದು, ಇವತ್ತಿನ ಬಸ್ ಸ್ಟ್ಯಾಂಡಿಗೂ, ತಮ್ಮ ಕಲ್ಪನೆಯ ಬಸ್ ಸ್ಟ್ಯಾಂಡಿಗೂ ಏನು ವ್ಯತ್ಯಾಸನ ಕಾಣ್ತಾ ಇದ್ದೀರಾ? ಅಲ್ಲ, ಆವಾಗ ನೇನು ಅಂತಂದ್ರೆ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಬೂಟ್ ಅಂತ ಹೇಳಿದ್ರೆ ಅದನ್ನು ಬಿಲ್ಡ್ ಮಾಡಿ ಆಪರೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇತ್ತು. ನಾವು ಅದಕ್ಕಾಗಿ ಅದನ್ನೆಲ್ಲ ತುಂಬ ಬಹಳ ಸುದೀರ್ಘವಾದ ಚರ್ಚೆಗಳು ಮಾಡಿದ್ದೀವಿ. ಆದರೆ ಏನಾಯ್ತು, ಕ್ರಮೇಣ ಏನಾಯಿತು, ಏನೋ ಚರ್ಚಾ ವಿಷಯವಾಗಿ ಅದನ್ನು ಹಂಗೆ ಮಾಡೋದು ಬೇಡ, ಸರ್ಕಾರದ ಹಣದಲ್ಲೇ ಕಟ್ಟೋಣ ಅಂತ ಹೇಳುವಂಥದ್ದು ನಗರಸಭೆಯ ತೀರ್ಮಾನ ಏನೋ ತಗೊಂಡ್ರು. ಹಾಗೆ ಸರ್ಕಾರದ ಹಣದಲ್ಲೇ ಅದನ್ನು ಮಾಡಿದ್ದಾರೆ. ಆದರೆ ವ್ಯವಸ್ಥೆಗಳು ಇನ್ನೂ ಆಗಬೇಕಾಗಿದೆ. ಆ ಮೊದಲನ್ನು ನಾವು ಏನು ಪ್ಲ್ಯಾನ್ಗಳನ್ನ ಮಾಡಿಕೊಂಡಿದ್ದೀವೋ ಆ ವ್ಯವಸ್ಥೆಗಳು ಇನ್ನೂ ಆಗಬೇಕಾಗಿದೆ. ಅದೆಲ್ಲ ನಮ್ಮ ಮನಸ್ಸಿನಲ್ಲಿ ಇದೆ. ಯಾಕೆಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಉತ್ತಮ ರೀತಿಯಲ್ಲಿ, ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಭಾಳ ಕಡಿಮೆ ಆಗಿದೆ. ಆ ಸೌಕರ್ಯಗಳನ್ನು ಮಾಡಿಕೊಡಲೇಬೇಕು. ಅದು ಆಗುವಂಥ ಪ್ರಯತ್ನವನ್ನು ನಾವು ಮುಂದಕ್ಕೆ ಮಾಡ್ತೇವೆ. ಸುಮಾರು 2 ವರ್ಷಗಳಿಂದ ನಗರಸಭೆಯಲ್ಲಿ ಆಡಳಿತ ವ್ಯವಸ್ಥೆಗಳೇ ಇರಲಿಲ್ಲ, ಪ್ರತಿನಿಧಿಗಳಿರಲಿಲ್ಲ. ಆಡಳಿತ ವ್ಯವಸ್ಥೆ ಕೂಡ 7 ವರ್ಷದ ಮಟ್ಟಿಗೆ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ನಾಳೆ ಬನ್ನಿ ಅಂತ ಕರೆಸುವಂಥದ್ದು, ನಗರಸಭೆ ತಮಗೆ ಗೊತ್ತು ಯಾವ ರೀತಿ ನಗರಸಭೆ ಇದೆ ಅಂತ ಅನೇಕ ಬಾರಿ ಎಲ್ಲರೂ ಬೈತಾ ಇದ್ರು. ನಾನು ನಗರಸಭೆ ಅಲ್ಲ, ಅದು ನರಕ ಸಭೆ ಅಂತ ಹೇಳುವಂಥದ್ದು. ಆ ಮಟ್ಟಿಗೆ ಬಂದಿರ, ಆದರೆ ಈಗ ಮತ್ತೆ ಪುನಃ ಚುನಾವಣೆ ಬಂದಿದೆ, ಹೊಸ ಅಭ್ಯರ್ಥಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ, ತಾವೇನು ಏನು ಏನು ಬದಲಾವಣೆ ಬಯಸ್ತೀರಾ? ತಮ್ಮ ಚಿಂತನೆ ಯಾವ ರೀತಿ ಇದೆ ಅಂತ ನೀವು ಒಂದು ಮಾತು ಹೇಳಿದರೆ, ನಗರಸಭೆ ಹೋಗಿ ನರಕ ಸಭೆ ಆಗಿದೆ, ಆ ನರಕ ಸಭೆಯನ್ನು ಸ್ವರ್ಗ ಸಭೆ ಮಾಡಬೇಕು ಅಂತ ಹೇಳೋದು ಕಲ್ಪನೆ. ಯಾವ ರೀತಿ ಸ್ವರ್ಗ ಸಭೆ ಮಾಡ್ತೀರಾ? ಯಾವ ರೀತಿ ಮಾಡ್ತೀರಾ? ಎಲ್ಲ ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಇವತ್ತು ಮೇಡಮ್ ನಮಗೆ ಮಡಿಕೇರಿ ನಗರವನ್ನು ಉತ್ತಮವಾದಂಥ ನಗರ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಯಾಕೆಂದರೆ ಉತ್ತಮ ಜನಪ್ರತಿನಿಧಿಗಳೆಂದು ಸರ್ಕಾರದಿಂದ ಈ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮದಿಂದ ಮಾಡ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಮಾಡ್ಬೋದು, ರೆಸಾರ್ಟ್ಗಳಿದ್ದಾರೆ, ಎಲ್ಲರೂ ಪಟ್ಟಣದ ಒಂದು ಅಂದವನ್ನೇ ನೋಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಮನಸ್ಸು ಮಾಡಿದರೆ ಇದೊಂದು ಸ್ವರ್ಗವಾಗಿ ಮಾಡಬಹುದು. ಖಂಡಿತವಾಗಿ ಬದಲಾವಣೆಯನ್ನು ಬಯಸ್ತೀರಾ? ಖಂಡಿತವಾಗ್ಲೂ ಬದಲಾವಣೆ ಆಗಬೇಕು. ಆಗಲೇಬೇಕು ಮೇಡಮ್, ಆಗಲೇಬೇಕು. ಗುತ್ತಿಗೆದಾರರು ಕೂಡ, ತಾವು ಗುತ್ತಿಗೆದಾರರು ಕೂಡ. ಹೌದೌದು, ನಗರಸಭೆಗೆ ಬಹುಶಃ ಅನೇಕ ಸರ್ಕಾರಿ ಇಲಾಖೆಗಳಿಗೆ ತಾವು ಹೋಗ್ತಾನೇ ಇರ್ತೀವಿ. ಹೌದು, ಯಾವ ರೀತಿ ಅನಿಸ್ತಾ ಇದೆ ನಗರಸಭೆಯಲ್ಲಿ ತಾವು ಹೇಳಿದಾಗ ಸ್ವರ್ಗ ಸಭೆಯನ್ನು ಮಾಡಲಿಕ್ಕೆ ಆ ಕನಸು ನನಸಾಗುತ್ತಾ? ಯಾಕೆಂದರೆ ಆಡಳಿತ ಶಾಹಿಯ ನಮಗೆ ನೋಡ್ತಾ ಇದ್ದೇವೆ, ಆಡಳಿತ ಶಾಹಿ ಯಾವ ರೀತಿ ಇದೆ ಅಂತ. ಜೊತೆಗೆ ಜನಪ್ರತಿನಿಧಿಗಳು ಬಂದಂಥ ಸಂದರ್ಭಕ್ಕೆ ಕೂಡ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯ ಕಚ್ಚಾಟಗಳು, ಸ್ವಯಂ ಪ್ರತಿಷ್ಠೆಗಳು, ಒಣ ಪ್ರತಿಷ್ಠೆ ಅಂತಲೂ ಹೇಳ್ಬೋದು, ಮತ್ತು ಒಬ್ಬರನ್ನ ಒಬ್ಬರನ್ನ ತೇಜೋದೆ ಮಾಡುವಂಥದ್ದು ನಾವು ಸಾಧಾರಣವಾಗಿ ನೋಡ್ತಾ ಇರ್ತೇವೆ, ಮತ್ತು ತಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಾ. ಈ ಎಲ್ಲ ವ್ಯವಸ್ಥೆಗೆ ಕಡಿವಾಣ ಆಗುತ್ತಾ ಹೇಗೆ ಅಂತ? ಈಗ ನೋಡಿ, ಜನ ಟ್ಯಾಕ್ಸ್ ಅನ್ನು ಅಲ್ಲಿ ಪೇ ಮಾಡ್ತಾರೆ. ಹೌದು, ನಮ್ಮ ಟ್ಯಾಕ್ಸ್ನಿಂದಲೇ ಈ ಸರ್ಕಾರದ ಹಣ ಇಲ್ಲದೆ ಯಾರ ಜೀವಪಂದ ಏನೂ ಅಲ್ಲ. ಜನರ
ತೆರಿಗೆ ಹಣದಲ್ಲೇ ಈ ವ್ಯವಸ್ಥೆಗಳು ನಡೆಯುತ್ತಾ ಇರೋದು ಅಲ್ಲಿ ಹಂಚಿ ತಿನ್ನುವಿಕೆಯನ್ನು ನಿಲ್ಲಿಸಬೇಕು ಯಾಕಂದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳುವಂತ ಪರ್ಸೆಂಟೇಜ್ ನಲ್ಲಿ ಹಂಚಿ ಹೋಗುವ ಹಣವನ್ನು ತಡೆಯಬೇಕು ಆಮೇಲೆ ವ್ಯವಸ್ಥಿತವಾದ ಕೆಲಸಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಕೆಲಸ ಮಾಡುವವನಿಗೆ ತಕ್ಕದಾದ ಫಲ ಕೊಡಬೇಕು ಉತ್ತಮ ಕೆಲಸವನ್ನು ಅವನಿಂದ ತೆಗೆಯಬೇಕು ಇದು ನಾವು ಶೇರ್ ಮಾತ್ರ ತಗೊಂಡು ತಾವು ಇದ್ದಂತ ಅವಧಿಯಲ್ಲಿ ಕೂಡ ಈ ರೀತಿ ಪರ್ಸೆಂಟೇಜ್ ಗಳು ಇತ್ತಾ ಹೇಗೆ ಇಲ್ಲ ಹಾಗೆ ಇರಲಿಲ್ಲ ಇತ್ತು ಏನೋ ಕೆಲವೆಲ್ಲ ಇರಬಹುದು ಆದರೂ ಈ ತರದ ಯಾವುದೇ ವ್ಯವಸ್ಥೆಗಳು ಅಲ್ಲಿ ಇರಲಿಲ್ಲ ತದನಂತರ ಹಾಗೆ ಕೆಲಸಗಳು ನಡೆಯುತ್ತವೆ ನಗರಸಭೆ ವ್ಯವಸ್ಥೆ ಹಾಳಾಗಿದೆ ಅಂತ ತಮಗೆ ಅನಿಸಲಿಲ್ವಾ ಖಂಡಿತವಾಗ್ಲೂ ಅದು ಖಂಡಿತವಾಗ್ಲೇ ಆಗಿದೆ ತಾವು ಅಲ್ಲಿ ವ್ಯವಸ್ಥೆಗಳೇ ಸರಿಯಾಗಲಿಲ್ಲ ವ್ಯವಸ್ಥೆಗಳೇ ಸರಿಯಿಲ್ಲ ಸರಿ ಇರಲಿಲ್ಲ ಯಾರ ಧ್ವನಿಗೂ ಪ್ರತಿಧ್ವನಿಗಳಿಲ್ಲ ಯಾರ ಸಮಸ್ಯೆಗೂ ಸ್ಪಂದನೆಗಳಿಲ್ಲ ಯಾವುದೋ ಇಲ್ಲ ಕಮಿಷನರ್ ಒಂದು ಸೈಡ್ ಆದ್ರೆ ಅಧ್ಯಕ್ಷರ ಮುಖ ಇನ್ನೊಂದು ಕಡೆ ಆಗ್ತಾ ಇತ್ತು ಅಂದ್ರೆ ನಗರಸಭೆಯಲ್ಲಿ ಏನಾಗ್ತಿತ್ತು ಅಂದ್ರೆ ವೈಯಕ್ತಿಕ ತೇಜೋವಧೆಗಳು ನಡೀತಾ ಇತ್ತು ಅದು ಬಿಟ್ಟು ಯಾವುದನ್ನು ನಾನಲ್ಲಿ ಕಾಣಲಿಲ್ಲ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇರಲಿಲ್ಲ ಹಾಗೆ ತಮಗೆ ನೋವು ಅನಿಸ್ತಾ ಇರಲಿಲ್ಲ ನಾವು ಕೂಡ 5 ವರ್ಷ ನಗರಸಭೆ ಒಳಗಿದ್ದವರು ಒಳ್ಳೆ ಕೆಲಸಗಳನ್ನು ಮಾಡಿದವರು ಅದೇ ಉದ್ದೇಶಕ್ಕೆ ಮೇಡಂ ಈಗ ನಾನು ಪಕ್ಷೇತರ ಅಭ್ಯರ್ಥಿ ನಿಂತಿದ್ದು ಓಕೆ ಬೇರೆ ಯಾವ ಉದ್ದೇಶನೂ ಇಲ್ಲ ನನಗೆ ಬೇರೆ ಯಾವುದೇ ಆಕಾಂಕ್ಷೆ ಇಲ್ಲ ನಂದೆ ಯಾವುದೇ ಪ್ರತಿಫಲಾಪೇಕ್ಷೆನೂ ನಾನು ಮಾಡೋದಿಲ್ಲ ನನಗೆ ಜನರ ಸೇವೆ ಆಗಬೇಕು ನಮ್ಮ ನಗರ ಸ್ವಚ್ಛವಾಗಿರಬೇಕು ಅಂತ ಹೇಳುವಂತದೇ ಒಂದೇ ಒಂದು ಉದ್ದೇಶ ಜನರ ಸೇವೆಗೆ ನಗರಸಭೆ ಹೋಗಿ ಮಾಡ್ಲಿಕ್ಕೆ ಆಗುತ್ತೆ ಯಾಕೆಂದ್ರೆ ತಾವು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದಂತವರು ಹೌದು ಬೇಬಿ ಮ್ಯಾಥ್ಯೂ ಅಂತ ಹೇಳಿದ್ರೆ ಕೇವಲ ಒಂದು ಪಂಗಡಕ್ಕೆ ಸೀಮಿತವಾದವರಲ್ಲ ತಾವು ಎಲ್ಲರಿಗೂ ಬೇಕಾದಂತ ವ್ಯಕ್ತಿ ನಗರಸಭೆ ಸದಸ್ಯನಾಗಿಯೇ ಕೆಲಸ ಮಾಡಬೇಕಾ ಹೇಗೆ ಅಂತ ನಾನು ಈಗ ಮೊದಲಿನಿಂದಾಗಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಹೌದು ಅದು ಒಂದು ಪ್ರಪಂಚದಾದ್ಯಂತ ಇರುವಂತ ಒಂದು ಶಿಸ್ತಿನಿಂದ ಕೂಡಿದಂತ ಒಂದು ಸಂಸ್ಥೆ ಸುಮಾರು 9 ವರ್ಷಗಳ ಕಾಲ ಅಲ್ಲಿ ಅದರಲ್ಲಿ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿ 9 ವರ್ಷಗಳ ಕಾಲ ಸೇವೆ ಮಾಡಿದೆ ಸುದೀರ್ಘ ಸೇವೆ ದೀರ್ಘ ಸೇವೆ ಅತ್ಯುತ್ತಮವಾದಂತ ಸೇವೆಯನ್ನು ಮಾಡಿದ್ದೇನೆ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಮೂಡಿಸಿದ್ದೇನೆ ಅವರಲ್ಲಿ ನಾಯಕತ್ವ ಗುಣಗಳನ್ನು ತಂದಿದ್ದೇನೆ ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೇನೆ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಅರಿವು ಮೂಡಿಸಿದ್ದೇನೆ ಪ್ರಕೃತಿ ಬಗ್ಗೆ ಪರಿಸರ ದಿನಾಚರಣೆಗಳನ್ನು ಮಾಡೋದ್ರ ಮುಖಾಂತರ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಹೀಗೆ ಮಕ್ಕಳಲ್ಲಿ ಮತ್ತು ಶಿಕ್ಷಕರಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಉತ್ತಮ ಒಂದು ಹೆಸರನ್ನು ತರುವಲ್ಲಿ ನಿಜವಾಗ್ಲೂ ಆ 9 ವರ್ಷದಲ್ಲಿ ನನಗೆ ಸಾಧ್ಯವಾಗಿದೆ ಇವತ್ತು ನಮ್ಮ ಮಕ್ಕಳು ಒಮ್ಮೆ ಸ್ಕೌಟ್ ಆದ್ರೆ ಆಲ್ವೇಸ್ ಸ್ಕೌಟ್ ಅಂತ ಹೇಳಿದ್ರು ಒಮ್ಮೆ ಶಿಸ್ತನ್ನು ಕಲಿತವನು ಸದಾ ಶಿಸ್ತಿನ ವ್ಯಕ್ತಿಯಾಗಿರ್ತಾನೆ ಆದ್ದರಿಂದ ನನಗೆ ಅದೊಂದು ಆತ್ಮಪೂರ್ವಕವಾಗಿ ತುಂಬಾ ಸಂತೋಷವಿದೆ ಇದರಲ್ಲಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಇವಾಗಲೂ ನಾನು ಸಂಸ್ಥೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೇನೆ ಆದರೂ ಆಡಳಿತದಲ್ಲಿ ಚೆನ್ನಾಗಿ ನಾವು ಸ್ಪಂದಿಸ್ತಾ ಇದ್ದೇವೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸುದೀರ್ಘವಾಗಿ 6 ವರ್ಷಗಳ ಕಾಲ ನಿಜ ನಾನು ಮೊದಲು ನಮ್ಮ ಟಿ ಪಿ ರಮೇಶ್ ಅವರ ಸಹಕಾರದೊಂದಿಗೆ ಅವರೊಟ್ಟಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಖಜಾಂಚಿಗಾಗಿ ಒಂದು 3 ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ ತದನಂತರ ಅವರು ಜಿಲ್ಲಾಧ್ಯಕ್ಷರಾದಾಗ ರಮೇಶ್ ಅವರು ನನ್ನನ್ನು ಕರೆದು ನೀನು ತಾಲೂಕು ಅಧ್ಯಕ್ಷನಾಗು ಅಂತ ಹೇಳುವಂತ ಒಂದು ಭರವಸೆಯನ್ನು ಕೊಟ್ಟು ಒಂದು ಅವಕಾಶವನ್ನು ನನಗೆ ಅವ್ರು ಕೊಟ್ಟರು ಹಾಗೆ ನಾನು ಒಂದು 6 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿ ಮೊಟ್ಟ ಮೊದಲು ನಾನು ಮೂರ್ನಾಡಿನಲ್ಲಿ ಆಗ 2 ಸಮ್ಮೇಳನಗಳಾಗಿತ್ತು ಮೂರನೇ ಸಮ್ಮೇಳನ ಮೂರ್ನಾಡಿನಲ್ಲಿ ಆಗಬೇಕು ಅಂತ ಹೇಳಿ ಮೂರ್ನಾಡಿನಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದೆ ಆಗ ಅಲ್ಲಿ ಅಪ್ಪಣ್ಣನವರು ಅಧ್ಯಕ್ಷರಾಗಿದ್ದರು ಗ್ರಾಮ ಪಂಚಾಯತಿದು ಅವರು ನನಗೆ ಪೂರ್ಣ ಸಹಕಾರನ ಕೊಟ್ಟರು ಅತ್ಯುತ್ತಮವಾದಂಥ ಒಂದು ವಿಜೃಂಭಣೆ ಅಂತ ಕೂಡಿದ ಮೂರನೆಯ ತಾಲೂಕು ಸಮ್ಮೇಳನ ಮೂರ್ನಾಡಿನಲ್ಲಿ ನಡೆಯಿತು ಅದು ಲೈನ್ಸ್ ಕ್ಲಬ್ ಅಲ್ಲಿ ತುಂಬಾ ಸಂತೋಷವನ್ನು ಕೊಡುತ್ತು ಅದನಂತರ 4ನೇ ಸಾಹಿತ್ಯ ಸಮ್ಮೇಳನ ಎಲ್ಲ ಆಗಬೇಕು ಅಂತ ಚಿಂತನೆ ಮಾಡಿದಾಗ 4ನೇ ಸಾಹಿತ್ಯ ಸಮ್ಮೇಳನ ನಾಲ್ಕು ನಾಡು ಕೂಡಿದಂತ ನಾಪೋಕಲ್ನಲ್ಲಿ ಮಾಡಿದೆ ಹೌದು ಕುಗ್ರಾಮ ಅಂತ ಹೇಳಿ ಹೌದು ನಾಪೋಕಲ್ನಲ್ಲಿ ಮಾಡಿದಾಗಲೂ ನಮಗೆ ಬಹಳ ಆಗ ನನಗೆ ಮನಮುತ್ತಪ್ಪನವರು ಬಹಳ ಸಹಕಾರವನ್ನು ಕೊಟ್ಟರು ಅವರ ಒಂದು ಸಹಕಾರದೊಂದಿಗೆ ಆ ಒಂದು ಸಾಹಿತ್ಯ ತಮ್ಮ ಸಮ್ಮೇಳನಕ್ಕೆ ನಾವು ಕೂಡ ಸಾಕ್ಷಿದ್ದರು ಹೌದು ಬಹಳ ಯಶಸ್ವಿಯಾಗಿ ಸಮ್ಮೇಳನವನ್ನು ನಿರ್ವಹಿಸಿದ್ದಾರೆ ತುಂಬಾ ಚೆನ್ನಾಗಿ ನಡೆಯಿತು ಆಗಲೂ ಜನರ ಸಹಕಾರ ಇತ್ತು ಈಗಿನಾಗೆ ಸರ್ಕಾರದ ಯಾವುದೇ ಹಣ ಬರ್ತಿರಲಿಲ್ಲ ನಾವು ಜನರ ಚಂದ ಹಣದಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾ ಇತ್ತು ಈಗೆಲ್ಲ ಬೇಕಾದಷ್ಟು ದುಡ್ಡುಗಳು ಬರುತ್ತೆ ಆ ಟೈಮ್ನ ಅನುದಾನಗಳಿದೆ ಈಗ ಆಗ ಅನುದಾನನೂ ಇರಲಿಲ್ಲ ಆದರೂ ಅದನ್ನ ಒಂದು ಯಶಸ್ವಿಪೂರ್ಣವಾಗಿ ಮಾಡಿದೆ ಆಮೇಲೆ 5ನೇ ಸಾಹಿತ್ಯ ಸಮ್ಮೇಳನಕ್ಕೆ ಬರುವಾಗ ನಾನು ಹೇಳಿದೆ ಜನರ ಹತ್ರ ಹೋಗಿ ಹೋಗಿ ನನಗೆ ಸುಸ್ತಾಗಿದೆ ಏನು ಮಾಡೋಣ ಅಂತ ಆ ಸಂದರ್ಭದಲ್ಲಿ 50,000 ಅನುದಾನ ಸರ್ಕಾರದಿಂದ ಮೊದಲ ಸಲ ಬಿಡುತ್ತೆ ತಾಲೂಕು ಸಮ್ಮೇಳನಕ್ಕೆ 50,000 ರೂಪಾಯಿಗಳ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಅದು ಆಗ ನಾನು ಹೇಳಿದೆ ಅಣ್ಣ ನನಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ 50,000ಕ್ಕೆ ತಕ್ಕಂಥ ಒಂದು ಸಮ್ಮೇಳನ ಮಾಡೋಣ ಅಂತೇಳಿ ಎಲ್ಲಿ ಮಾಡೋಣ ಅಂತೇಳಿ ಆಲೋಚನೆ ಮಾಡಿ ಗಾಳಿಬೀಡಿನಲ್ಲಿ ಮಾಡೋಣ ಅಂತ ಆಯಿತು ಕುಗ್ರಾಮಕ್ಕೂ ನಮ್ಮ ಸಾಹಿತ್ಯದ ಬಗ್ಗೆ ಚಂದ ಮಾಡೋಣ ಅಂತೇಳಿ ಅಲ್ಲಿ ಹೋಗಿ ನಾವು ನವೋದಯ ಶಾಲೆ ಮತ್ತು ಅಲ್ಲಿನ ಒಂದು ವಾತಾವರಣವನ್ನು ಕಲೆಕ್ಟ್ ಮಾಡಿ
ಐದನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಇದು ಗಾಳಿಬೇಡಲ್ಲಿ ಮಾಡಿದ್ದೋ. ನಿಜವಾಗಲೂ ಮೇಡಮ್, ನಾನು ಮೂರ್ನಾಟ್ಲಿ ಮೂರನೇ ಸಾಹಿತ್ಯ ಸಮ್ಮೇಳನ, ನಾಲ್ಕನೇ ಸಾಹಿತ್ಯ ಸಮ್ಮೇಳನ, ನಾಲ್ಕುಗಳಲ್ಲಿ ಮಾಡಿ ಐದನೇ ಸಮ್ಮೇಳನವನ್ನು ಇದು ಗಾಳಿನೇಡ್ ಬಂದಾಗ ಅತ್ಯಂತ ಸಂತೋಷವಾಯಿತು. ಯಾಕೆಂದರೆ ಊರಿಗೆ ಊರೇ ಕುಗ್ರಾಮದ ಜನರು ಸಮೇತ ಮೆರವಣಿಗೆಯಲ್ಲಿ ಬಂದಿದ್ದರು. ಅವರು ನೋಡುವಾಗ ಭಾಳ ಸಂತೋಷವಾಯಿತು. ಅಂದರೆ ಅಷ್ಟೋ ಜನರ ಸ್ಪಂದನೆ, ಅವರದೇ ಆದಂತಹ ಒಂದು ರೀತಿಯಲ್ಲಿ ಅವರು ಸ್ಪಂದಿಸಿದರು. ಆ ಕನ್ನಡದ ಕಂಪು ಹಳ್ಳಿ ಹಳ್ಳಿಯಲ್ಲೂ ಅದು ಕಂಪಿಸ್ತು. ಆ ಒಂದು ಅಚ್ಚ ಹಸಿರು ತೋರಣಗಳಿಂದ ಕೂಡಿದಂಥ, ಬೆಟ್ಟ ತೋರಣಗಳಿಂದ ಕೂಡಿದಂತಹ ಆ ಭಾಗದಲ್ಲಿ ಆ ಸಾಹಿತ್ಯ ಸಮ್ಮೇಳನ ಮಾಡಿದ್ದು ನನಗೆ ಖಂಡಿತವಾಗಲೂ ಭಾಳ ಸಂತೋಷವಾಯಿತು. ಆ ಸಾಹಿತ್ಯಗಳನ್ನ ಮಾಡಿದ್ದೇನೆ. ಹಾಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೊಡಗಿನಲ್ಲಿ ನಡೆಯಿತು ಇತ್ತೀಚೆಗೆ. ಅದರಲ್ಲೂ ನಾವು ಸಕ್ರಿಯವಾಗಿ ಭಾಗವಹಿಸಿ ತುಂಬ ಉತ್ತಮವಾದಂಥ ಕೆಲಸಗಳನ್ನು ಜೊತೆಗೆ ಓಡಿಪಿ ಸ್ನೇಹಾಶ್ರಯ ಸಮಿತಿ, ಈಗ ಓಡಿಪಿ ಸ್ನೇಹಾಶ್ರಯ 12 ವರ್ಷಗಳ ಕಾಲ ತಾವು. ಹೌದು, ಅಂದರೆ ಅಲ್ಲಿ HIV ಬಾಧಿತ ಮಕ್ಕಳು, HIV ಬಾಧಿತ ಮಕ್ಕಳು, ಅದು ಕ್ಲಿಂಟನ್ ಫೌಂಡೇಶನ್ದು ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿತ್ತು. ಕೊನೆಗೆ ಅವರು ಕೈ ಬಿಟ್ಟಾಗ ಈ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಕ್ಲಿಂಟನ್ ಫೌಂಡೇಶನ್ ಆ ಮಕ್ಕಳನ್ನು, ಅಂದರೆ 1 ರಿಂದ 18 ವರ್ಷದ ಮಕ್ಕಳು HIV ಬಾಧಿತರು, ಅವರಿಗೆ ನಾವು ಆಹಾರ, ವಿದ್ಯಾಭ್ಯಾಸ ಮತ್ತು ಒಂದು ಮನೋಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಇವಾಗ 33 ಮಕ್ಕಳು, ನಮ್ಮ 36 ಮೂರು ಮಕ್ಕಳು ಕಳ್ಕೊಂಡಿದ್ದಾರೆ. 33 ಮಕ್ಕಳು ಇಂದಿಗೂ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಅವರು ಮನೆಗಳಲ್ಲಿರ್ತಾರೆ, ನಾವು ತಿಂಗಳಿಗೆ ಒಂದು ಸಲ ಅವ್ರನ್ನ ಕರೆಸಿ ಅವರಿಗೆ ಪೋಷಕಾಹಾರಗಳನ್ನು ಕೊಟ್ಟು ಇದನ್ನು ಕೊಟ್ಟು ಮಾಡ್ತಾ ಇದ್ದೇವೆ. ಈಗ ತಣಲ್ ಇದರಲ್ಲೂ ನಾನು ಒಂದು ಖಜಾಂಚಿ ಆಗಿದ್ದೇನೆ. ಹೌದು, ಅಲ್ಲಿ ನಿರಾಶ್ರಿತರ ಮಹಿಳೆಯರಿದ್ದಾರೆ, ಅವರಿಗೂ ಬೇಕಾದ ಸೌಕರ್ಯಗಳನ್ನು ಮಾಡಲಿಕ್ಕೆ ಪರಿಶ್ರಮ ಮಾಡ್ತಾ ಇದ್ದೇನೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಲಯನ್ಸ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದೆ. ಲಯನ್ಸ್ ಸಂಸ್ಥೆ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷನ ಟೈಮ್ನಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ಸಮಾಜಮುಖಿಯಾದ ತುಂಬ ಕೆಲಸಗಳನ್ನು ಮಾಡಿದೆ. ಲಯನ್ಸ್ ಸಭೆಯಲ್ಲಿ ನಾನು ಅಲ್ಲಿ ಚೇರ್ಪರ್ಸನ್, ಜಿಲ್ಲಾ ಚೇರ್ಪರ್ಸನ್ ಅಂತ ಬರುತ್ತೆ. ಅದರಲ್ಲೂ ನಾನು 5-6 ಕಡೆಗಳಲ್ಲಿ ಕೆಲಸ ಮಾಡಿ ಉತ್ತಮ ಸೇವನ, ಹಲವಾರು ಪ್ರಶಸ್ತಿಗಳು ಬಂತು. ಅದರಲ್ಲಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ನಾನು ಕೆಲಸ ಮಾಡಿ ನನಗೆ ರಾಜ್ಯಪಾಲರಿಂದ ಸನ್ಮಾನ ಮತ್ತು ಪ್ರಶಸ್ತಿಯನ್ನು ನೀಡಿ ನನ್ನನ್ನು ಗೌರವಿಸಿದ್ದಾರೆ. ಹೀಗೆ ನನಗೆ ತುಂಬ ಕೆಲಸ ಮಾಡೋದ್ರಲ್ಲಿ ತುಂಬ ಸಂತೋಷ. ಯಾಕಂದರೆ ನನ್ನ ಆತ್ಮತೃಪ್ತಿಯೇ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥದ್ದು. ಆ ಉದ್ದೇಶದಿಂದ ಕೆಲಸ ಮಾಡಿದ್ದೇನೆ ಸಂಘ ಸಂಸ್ಥೆಗಳೇ. ಹಲವಾರು ಸಂಘ ಸಂಸ್ಥೆಗಳೇ ಕೆಲವರು ಕೇಳ್ತಾರೆ ನಿಮಗೆ ಎಲ್ಲಿ ಸಮಯ ಸಿಗ್ತದೆ ಅಂತೇಳಿ. ಅಂದರೆ ನಿತ್ಯ ಕೆಲಸವಲ್ಲ ಇದು, ಸಮಯ ಸಿಕ್ಕಿದಾಗ ಹೋಗಿ ಮಾಡುವಂಥ ಕೆಲಸಗಳು. ಆ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಈಗ 15 ಅಂಶ ಕಾರ್ಯಕ್ರಮದ ಒಂದು ನಾಮನಿರ್ದೇಶನ ಸದಸ್ಯನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ 15 ಅಂಶ ಪ್ರಧಾನಮಂತ್ರಿಗಳ 15 ಅಂಶ ಕಾರ್ಯಕ್ರಮಗಳು ನಿಜವಾಗಲೂ ಈ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ಇವರಿಗೆಲ್ಲ ಸಿಕ್ಕುವಂಥ ಸವಲತ್ತುಗಳನ್ನು ಅದರಲ್ಲಿ ಮಾಡಿಕೊಡಲಿಕ್ಕೆ ಇದಾಗತ್ತೆ. ಇಂಥ ಒಂದು ಅವಕಾಶಗಳು ನನಗೆ ಸಿಕ್ಕಿರುವುದು ನನಗೆ ತುಂಬ ಸಂತೋಷದಾಯಕವಾಗಿದೆ. ನಿಜವಾಗಲೂ ಇನ್ನೂ ಜನರ ಸೇವೆ ಮಾಡಬೇಕೆಂಬ ಹಂಬಲ ಇದೆ. ಅನೇಕ ಸಂಘ ಸಂಸ್ಥೆಗಳು ದುಡಿದ್ರೂ ಕೂಡ ಆ ತೃಪ್ತಿ ತಮಗೆ ಸಿಕ್ಕಿದೆ. ಅದೇ ಅಲ್ಲ, ಅನೇಕ ಸಂಘ ಸಂಸ್ಥೆಗಳಲ್ಲಿ ತಾವು ದುಡ್ದಿದ್ದೀರಾ, ಆ ತೃಪ್ತಿ ತಮಗೆ ಸಿಕ್ಕಿದೆಯಾ? ನಾನು ಎಲ್ಲ ಕಡೆಯಲ್ಲಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ನನಗೆ ಇವತ್ತು ನಾನು ಕೆಲವಾರು ಮನೆಗಳಿಗೆ ಹೋದಾಗ ನನ್ನ ಆ ಕಾಲದಲ್ಲಿಂದ ನನ್ನೊಟ್ಟಿಗಿದ್ದವರು ಹಲವರು ನನಗೆ ಭೇಟಿಯಾದರು ಈಗ ಮನೆಗಳಲ್ಲಿ. ಜೊತೆಗೆ ತಾವು ಕ್ರೈಸ್ತ ಸೇವಾ ಸಂಘದಲ್ಲಿ ಕೂಡ ತಮ್ಮ ಹೆಸರನ್ನು ಚಾಪು ಮಾಡಿಕೊಂಡು ಬಂದಂತವರು. ನಾನು ಸಂಘವನ್ನು ವ್ಯವಸ್ಥಿತವಾಗಿ ಕಟ್ಟಿದ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘವನ್ನು ಸ್ಥಾಪನೆ ಮಾಡಿ ಕ್ರೈಸ್ತರ ಅಭಿವೃದ್ಧಿಗೋಸ್ಕರ, ಅಂದರೆ ನಮ್ಮ ಜನಾಂಗದ ಒಂದು ಅಭಿವೃದ್ಧಿಗೂ ಸಮೇತ ನಾನು ಪಣತೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಈಗ 17ನೇ ವಾರ್ಡ್ಗೆ ತಾವು ಅಭ್ಯರ್ಥಿಯಾಗಿ ನಿಂತಿದ್ದೀರಾ, ಪಕ್ಷೇತರ ಅಭ್ಯರ್ಥಿಯಾಗಿ. ನಾವು ಯಾಕೆ ಬೇಬಿ ಮೇತಿ ಅವ್ರನ್ನ ಗೆಲ್ಸಿಕೊಡ್ಬೇಕು, ಯಾಕೆ ಅವರಿಗೆ ಮತದಾನವನ್ನು ಮಾಡಬೇಕು? ಈಗ 15ನೇ ವಾರ್ಡ್ನಲ್ಲಿ ನನ್ನ 17ನೇ ವಾರ್ಡಿನಲ್ಲಿ ನನ್ನನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥದ್ದು ನನ್ನ ಅಪೇಕ್ಷೆ ಏನಂದರೆ ನನ್ನ ಸಂಪನ್ಮೂಲತೆ, ನನಗಿರುವಂಥ ಅನುಭವ ಮತ್ತು ನನಗಿರುವಂಥ ಜನಬಳಕೆ, ಈಗ ಅಧಿಕಾರಿಗಳ ವರ್ಗದವರು ಇರ್ಬೋದು ಅಥವಾ ರಾಜಕೀಯ ಜನನಾಯಕರಿರ್ಬೋದು, ಶಾಸಕರು ಇರ್ಬೋದು, ಅವರುಗಳನ್ನು ಎಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ನನ್ನ ಒಂದು ಪ್ರೀತಿಪೂರ್ವಕವಾಗಿ ಅವರನ್ನು ನಾನು ಅವರ ಮನಸ್ಸನ್ನು ಗೆದ್ದು ನಮ್ಮ ನಗರಕ್ಕೆ ಒಂದು ಸ್ವಚ್ಛತೆಯನ್ನು ಕಾಣಬೇಕು ಅಥವಾ ನಮ್ಮ ಒಂದು ಸ್ವರ್ಗ, ನೀವು ಹೇಳಿದಾಗೆ ನರಕ ಬಿಟ್ಟು ಸ್ವರ್ಗವಾಗಬೇಕು ಅಂತ ಹೇಳುವಂಥ ಉದ್ದೇಶ ಅಷ್ಟೇ. ಕೊನೆಯದಾಗಿ 17ನೇ ವಾರ್ಡ್ನ ಸದಸ್ಯ ಮತದಾರ ಬಾಂಧವರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಂತ? ನಾನು ಮತದಾರ ಬಾಂಧವರಲ್ಲಿ ಹೇಳ್ತಾ ಇರೋದು, ನಾನು 17ನೇ ವಾರ್ಡ್ನಿಂದ ನಿಮ್ಮ ಮತವನ್ನು ಯಾಚಿಸ್ತಾ ಇರೋದು, ಏಕೆಂದರೆ ನಮ್ಮ ಒಂದು ವಾರ್ಡು ಅತ್ಯುತ್ತಮ, ಮಡಿಕೇರಿ ಎಲ್ಲ ವಾರ್ಡಿಗಿಂತ ಅತ್ಯುತ್ತಮವಾದಂಥ ಒಂದು ವಾರ್ಡ್ ಆಗಿರುತ್ತೆ. ಅಲ್ಲಿ ಒಂದು ಉತ್ತಮವಾದ ಪಾರ್ಕ್ನ ವ್ಯವಸ್ಥೆ ಇಲ್ಲ,
ಅಥವಾ ನಮಗೊಂದು ಸ್ವಚ್ಛವಾಗಿ ನಡೆದಾಡಲಿಕ್ಕೆ ಒಂದು ವಾಕ್ ಹೋಗಲಿಕ್ಕೆ ಆಗುವಂಥ ವ್ಯವಸ್ಥೆಗಳಿಲ್ಲ, ಚರಂಡಿ ವ್ಯವಸ್ಥೆಗಳು ಸರಿಯಾಗಿಲ್ಲ, ಅಥವಾ ಮುಖ್ಯವಾದಂಥ ಜನ ವಾಸವಾಗಿರುವಂಥ ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸ ಹೊಂದಿದವರು ಉತ್ತಮ ನಾಗರಿಕರು ವಾಸವಾಗಿರುವಂಥ ಜಾಗವಾಗಿದೆ, ಅಲ್ಲಿ ಮೂಲಭೂತ ಸೌಕರ್ಯದ ಕೊರತೆಗಳಿದೆ, ಅದನ್ನೆಲ್ಲ ನೀಗಿಸಲಿಕ್ಕೆ ಹಾಗೂ ಒಂದು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಡಲಿಕ್ಕೆ ಮಡಿಕೇರಿ ಪಟ್ಟಣವನ್ನು ಸುಂದರ ಪಟ್ಟಣವಾಗಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಯತ್ನಕ್ಕೆ ನನ್ನೊಡನೆ ನಿಮ್ಮ ಅಭಿಪ್ರಾಯಗಳನ್ನು, ಅಂದರೆ ನಾನು ಹೇಳಿದ್ದೇನೆ ನಮ್ಮ ವಾರ್ಡ್ನಲ್ಲಿ ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರ ಅಭಿಪ್ರಾಯಗಳನ್ನು ನಾನು ಎರಡು ತಿಂಗಳಿಗೊಮ್ಮೆ ಆದರೂ ಅವ್ರನ್ನ ಒಟ್ಟು ಸೇರಿಸಿ ಅವರ ಅಭಿಪ್ರಾಯದಂತೆ ನಗರಸಭೆಯಲ್ಲಿ ಏನಾಗಬೇಕು, ಯಾವ ಚಿಂತನೆಯಾಗಬೇಕು, ನಗರಸಭೆ ಉತ್ತಮವಾಗಿ ನಡೆಯಲಿಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಬೇಕು, ಅವರ ಒಂದು ಸಲಹೆಯಂತೆ ಅವರ ಮಾರ್ಗದರ್ಶನಂತೆ ನಾನು ಕೆಲಸ ಮಾಡಬೇಕೆಂಬ ಒಂದು ಹಂಬಲದಿಂದ, ಯಾಕೆಂದರೆ ಇದು ನನಗೆ ಒಂದು ಕೊನೆಯ ಅವಕಾಶ, ಇನ್ನೂ ನನಗೆ ಸಮಾಜ ಸೇವೆಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂಥ ಒಂದು ಆಯಸ್ಸು ಅಲ್ಲ ಅಥವಾ ವಯಸ್ಸು ಅಲ್ಲ, ಆದರೆ ಒಂದು ಕೊನೆಯ ಆಸೆ ಜನರೊಡನೆ ಸೇರಿ ಕೊನೆಯವರೆಗೂ ದುಡಿಯೋಣ ಅಂಥೇಳಿ. ಅದಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನಾನು ಕೇಳ್ತಾ ಇದ್ದೇನೆ. ತಾವು ನನ್ನನ್ನು ಜಯಶೀಲನಾಗಿ ಮಾಡಿಕೊಟ್ಟರೆ ನಿಮ್ಮ ಕನಸಿನ ಮಡಿಕೇರಿಯನ್ನು ನನಸಾಗಿ ಮಾಡುವಲ್ಲಿ ನಾನು ಖಂಡಿತ ಮನಪೂರ್ವಕವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದ್ದರಿಂದ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಬೇಕು ಅಂತೇಳಿ ಕಳಕಳಿಯಿಂದ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, 17ನೇ ವಾರ್ಡ್ನಿಂದ ಕೆ ಟಿ ಬೇಬಿ ಮ್ಯಾಥ್ಯೂ ಅವರು ಬಹುಶಃ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದವರು. ಸುಮಾರು 32 ವರ್ಷಗಳ ಕಾಲ ಅಲ್ಲಿನ ನಿವಾಸಿಯಾಗಿ 17ನೇ ವಾರ್ಡ್ನ ನಿವಾಸಿಯಾಗಿ ಅನೇಕ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ. ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಬಹುಶಃ ಹೇಳಲಿಕ್ಕಾಗಲ್ಲ ಅಷ್ಟು ಸಂಘ ಸಂಸ್ಥೆಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಮತ್ತು ಅನೇಕ ಜನಪರ ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ. ಅದರ ಜೊತೆಗೆ ಇಂದಿರಾನಗರ ಮತ್ತು ಚಾಮುಂಡೇಶ್ವರ ನಗರದಲ್ಲಿ ಅವರ ಕಲ್ಪನೆ ಹೇಗಿತ್ತು ಅದೇ ರೀತಿ ಜನಸೇವೆಗೆ ಅನುವು ಮಾಡಿಕೊಟ್ಟು ಇಂದಿರಾನಗರ ಚಾಮುಂಡೇಶ್ವರ ನಗರದಲ್ಲಿ ತಮ್ಮ ಹೆಸರನ್ನು ಛಾಪೊತ್ತುಕೊಂಡು ಬಂದಂಥ ಕೆ ಟಿ ಬೇಬಿ ಮ್ಯಾಥ್ಯೂ ಅವರು ಈ ಬಾರಿ 17ನೇ ವಾರ್ಡ್ನಿಂದ ಸ್ಪರ್ಧೆಯನ್ನು ಬಯಸಿದ್ದಾರೆ. ಯಶಸ್ಸು ನಿಮಗಾಗಲಿ. ಮತ್ತೊಮ್ಮೆ ನಗರಸಭೆಗೆ ಜನರನ್ನು ಜನಸೇವೆ ಮಾಡಲಿಕ್ಕೆ ಅವಕಾಶ ತಮ್ಮಿಕೊಳ್ಳಿ. ತಮ್ಮ ಕನಸಿನಿಂದ ನಗರ ಅಭಿವೃದ್ಧಿಗಾಗಿ ನನ್ನ ಮತವನ್ನು ಕೊಡಿ ಅಂತ ಹೇಳುವಂಥ ತಮ್ಮ ಕನಸು ಮತ್ತು ಸುಂದರ ನಗರವನ್ನು ಮಾಡುವಂಥ ಮಡಿಕೇರಿ ಕನಸು ತಮಗೇನಿದೆ ಅದು ಖಂಡಿತವಾಗಿ ಕೂಡಿ ಬರಲಿ ಅಂತೇಳಿ ಮತ್ತೊಮ್ಮೆ ತಮಗೆ ಶುಭಾಶಯ ಸಲ್ಲಿಸ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ಸಿಟಿ ಫೈಟ್. ಮತ್ತೊಬ್ಬ ಅಭ್ಯರ್ಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.